ನಮಸ್ಕಾರ ವೀಕ್ಷಕರೇ, ವಾಯ್ಸ್ ಆಫ್ ವರ್ಕರ್ಸ್ ಕಾರ್ಮಿಕರ ವಾಹಿನಿಗೆ ಸ್ವಾಗತ. ನಾನು ಪೂಜಾ ವೇಣುಗೋಪಾಲ್. ಕೊರೋನಾ ಮಹಾಮಾರಿ ಇಡೀ ಮಾನವ ಸಂಕುಲವನ್ನು ಸಂಕಷ್ಟದ ಕೋಪಕ್ಕೆ ತಗುಲಿದೆ. ಅದರಲ್ಲೂ ಅಸಂಘಟಿತ ಕಾರ್ಮಿಕರ ಬದುಕನ್ನು ಪ್ರಪಾತಕ್ಕೆ ನೂಕಿದೆ. ಕೊರೋನಾ ಎರಡನೇ ಅಲೆಯಲ್ಲಿ ದುಡಿಮೆ ಇಲ್ಲದೆ ಕೆಲ ಕಾರ್ಮಿಕರು ಒಂದೊತ್ತಿನ ಆಹಾರಕ್ಕೂ ಪರದಾಡುವ ಸ್ಥಿತಿಗೆ ತಲುಪಿದ್ದಾರೆ. ಇಂತಹ ಸಂದರ್ಭದಲ್ಲಿ ಕಾರ್ಮಿಕರ ಆಹಾರ ಭದ್ರತೆಯ ಜವಾಬ್ದಾರಿಯನ್ನು ಕೆಲ ಸಂಘಟನೆಗಳು ಓರಿಸಿಕೊಂಡಿರುವುದು ಉತ್ತಮ ಬೆಳವಣಿಗೆಯೇ ಸರಿ. ಭದ್ರಾವತಿಯಲ್ಲಿ ಕಟ್ಟಡ ಕಾರ್ಮಿಕರ ಆಹಾರ ಭದ್ರತೆಯ ಹೊಣೆ ಹೊತ್ತು KSCWC ಸಂಘಟನೆ ಆಹಾರ ಕಿಟ್ಗಳನ್ನು ವಿತರಿಸಿತು. ಕರ್ನಾಟಕ ರಾಜ್ಯ ಕಟ್ಟಡ ಕಾರ್ಮಿಕ ಕೇಂದ್ರೀಯ ಒಕ್ಕೂಟ ಭದ್ರಾವತಿ ಗ್ರಾಮೀಣ ಭಾಗದಲ್ಲಿ ಬಡವರಿಗೆ ಮತ್ತು ಕಟ್ಟಡ ಕಾರ್ಮಿಕರಿಗೆ ಆಹಾರ ಪದಾರ್ಥಗಳನ್ನು ವಿತರಿಸಿದರು. ಈ ವೇಳೆ ಕಟ್ಟಡ ಕಾರ್ಮಿಕ ಮುಖಂಡರು ಸರ್ಕಾರ ಘೋಷಿಸಿದ 3,000 ಪ್ಯಾಕೇಜ್ನ ಜೊತೆಗೆ ಮತ್ತಷ್ಟು ನೆರವು ಘೋಷಿಸಬೇಕೆಂದು ಒತ್ತಾಯಿಸಿದರು. ಭದ್ರಾವತಿ ನಗರದಲ್ಲಿ ಕರ್ನಾಟಕ ಸ್ಟೇಟ್ ಕನ್ಸ್ಟ್ರಕ್ಷನ್ ವರ್ಕರ್ಸ್ ಸೆಂಟ್ರಲ್ ಯೂನಿಯನ್ ತಾಲೂಕು ಸಂಘದ ವತಿಯಿಂದ ಭಂಡಾರಳ್ಳಿಯ ಸರ್ಕಾರಿ ಹಿರಿಯ ಶಾಲೆಯ ಆವರಣದಲ್ಲಿ ಬಡ ಕಟ್ಟಡ ಕಾರ್ಮಿಕರಿಗೆ ಫುಡ್ ಕಿಟ್ ವಿತರಿಸಲಾಯಿತು. ಮನೆಗಿದ್ದಾರೆ ಬಾಡಿಗೆ ಮೇಲಿರ್ತಕ್ಕಂಥ ಕಾರ್ಮಿಕರಿಗೆ ಅನುಕೂಲ ಆಗೋಕ್ಕೋಸ್ಕರ ಒಂದು ಸರ್ಕಾರ ಸುಗ್ರೀವಾಜ್ಞೆ ಕೊಡಬೇಕು. 3 ತಿಂಗಳ ಕಾಲ ಮನೆ ಮಾಲೀಕರು ಯಾವುದೇ ರೀತಿಯಾದ ಈ ಕೊರೋನಾ ಕಾಲದಲ್ಲಿ ಬಾಡಿಗೆನ ಪಡಿಬಾರ್ದು ಅಂತ ಒಂದು ಸುಗ್ರೀವಾಜ್ಞೆ ಕೊಡಿಸ್ರಿ. ಎರಡನೇದಾಗಿ ಸರ್ಕಾರದಲ್ಲಿ ಕೇಳ್ಕೊಳ್ತೀನಿ ಅಂತ ಹೇಳಿದೆ ನಾನು. ನಮ್ಮಲ್ಲಿರ್ತಕ್ಕಂಥ ಹಣ ಮಂಡಳಿಯಿಂದ ಹಣ ತೆಗ್ದು ತಾಲೂಕು ವಹಿಸು ಒಂದು 10 ಎಕರೆನೋ 15 ಎಕರೆನೋ ಜಾಗ ಪರ್ಚೇಸ್ ಮಾಡಿ ಕಟ್ಟಡ ಕಾರ್ಮಿಕರಿಗೆ ಸಪ್ರೇಟ್ ಕಾಲೋನಿ ಮಾಡಿ ಅವ್ರಿಗೊಂದು ಮನೆ ಕಟ್ಕೊಡ್ಬೇಕು ಅಂತ ಕೇಳ್ಕೊಳ್ತಾ ಇದ್ದೀವಿ. ಜಾಸ್ತಿ ಬೇಡ, ಹೀಗೆ 4-5 ಚದರದಲ್ಲಿ ಮನೆ ಕೊಟ್ಟರೆ ಕಟ್ಟಡ ಕಾರ್ಮಿಕರು ಆರಾಮಾಗಿರ್ತಾರೆ, ಅವರಿಗೆ ಬಾಡಿಗೆಯಿಂದ ಅನುಕೂಲ ಆಗುತ್ತೆ, ನಮ್ಮ ಕಲ್ಯಾಣ ಮಂಡಳಿ ಇರ್ತಕ್ಕಂಥ ಹಣನು ಉಪಯೋಗ ಆದಂಗತ್ತೆ, ಗುರುತಿಸಿ ಅಂಥವ್ರನ್ನ ಮಾಡ್ಕೊಡ್ಬೇಕು ಅಂತ ಹೇಳ್ಬಿಟ್ಟು ಸರ್ಕಾರನ ನಾನು ಒತ್ತಾಯಿಸ್ತಾ ಇದ್ದೆ. ನಮ್ಮ ಸರ್ಕಾರ ಏನು ಹೇಳಿದೆ ಅಂದರೆ ಬಡವರಿಗೆ ಬರೀ 3,000 ರೂಪಾಯಿ ಅಂತೇಳಿ ಒಂದು ಘೋಷಣೆ ಮಾಡ್ಯಾರೆ. ಆ 3,000 ರೂಪಾಯಿ ನಮ್ಮಲ್ಲಿ ಸಾಕಾಗಲ್ಲ ಅಂತೇಳಿ ನಾವು ಮನವಿ ಮಾಡ್ತಾ ಇದ್ದೀವಿ. ನಾವು ಕೇಳಿದಾಗೆ 10,000 ರೂಪಾಯಿನ ಕೊಡಲೇಬೇಕಂತೇಳಿ ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ಇದು ನಮ್ಮ ದುಡ್ಡು ನಮಗಾಗಿ ಕೊಡಬೇಕಂತ ಕೇಳ್ಕೊತಾ ಇದ್ದೀವಿ. ಸರ್ಕಾರಕ್ಕೆ ಇದೊಂದು ಮನವಿ ಮಾಡ್ತಾ ಇದ್ದೀವಿ, ನಮ್ಮ ದುಡ್ಡನ್ನು ನಮಗೆ ಕೊಡಿ. ನಮಗೆ 3,000 ಸಾಲಲ್ಲ, ಎಲ್ಲ ಬಡವರಿದ್ದಾರೆ, 10,000 ರೂಪಾಯಿಗೆ ಕೊಡಿ ಅಂತೇಳಿ ಕೇಳ್ಕೊತೀವಿ. ಸರ್ಕಾರದಿಂದ ಕೊಡೋ ದುಡ್ಡು ಕಟ್ಟಡ ಕಾರ್ಮಿಕರಿಗೆ ಏನು ಸಿಗಲ್ಲ, ಅವ್ರಿಗೆ 10,000 ರೂಪಾಯಿ ಘೋಷಣೆ ಮಾಡಿದ್ದೀರಿ, ನಮ್ಮ ರಾಜ್ಯಾಧ್ಯಕ್ಷರು ಘೋಷಣೆ ಮಾಡಿದರು. ಅದೇ ಟೈಪಲ್ಲಿ ನಮ್ಮ ಇಡೀ ನಮ್ಮ ತಾಲೂಕು ಜಿಲ್ಲೆ ಎಲ್ಲ ಕಡೆ ಮಾಡಿದ್ದೀವಿ. ಆ ಪ್ರತಿಫಲವಾಗಿ ಈಗ ನಮಗೆ 3,000 ಅಂತ ಘೋಷಣೆ ಮಾಡ್ಯಾರೆ. ಅದನ್ನು ನಾವು ಯಾವುದೇ ಕಾರಣ 3,000 ನಮಗೆ ಬೇಡ. ನಮಗೆ ಹೋಸದಿನ 5,000 ಹಾಕಿದ್ರು. ಆ 5,000 ಕೆಲವರಿಗೆ ನಮ್ಮ ಕಾರ್ಮಿಕರು ಬಂದಿಲ್ಲ. ಹಾಗಾಗಿ ಆ ಇರೋ ಅಮೌಂಟು ಕೆಲವು ಯಾರಿಗೆ ಬಂದಿಲ್ಲ ಆ ಫಲಾನಿಗೆ ಬರಬೇಕು. ಅವ್ರ ಜೊತೆಗೆ 10,000 ರೂಪಾಯಿ ಏನು ಕೊಡ್ತಿದಾರೋ ಅದನ್ನು ನೇರವಾಗಿ ಫಲಾನುಭವಿಗಳಿಗೆ ಬರಬೇಕು ಅಂತ ನಮ್ಮ ವಿನಂತಿ. ಈಗ ಎಲ್ಲ ಕಡೆ ಮೊನ್ನೆ ಈಗ ಒಂದು 3 ದಿವಸ ಮುಂಚೆ ಎಲ್ಲ ಪ್ರತಿಭಟನೆ ಮಾಡಿದ್ವಿ, ಎಲ್ಲ ನಮ್ಮ ಎಲ್ಲ ಇಲಾಖೆ ಮುಂದೆ ಮಾಡಿದ್ವಿ. ಅದೇ ರೀತಿ ಬರಲಿಲ್ಲ ಅಂದರೆ ಮುಂದಕ್ಕೆ ಉಗ್ರ ಹೋರಾಟ ಮಾಡೋಕ್ಕೂ ತಯಾರಿದ್ದೀವಿ. ಯೋಧ ಇಡೀ ದೇಶನ ಕಾಯ್ತಾನೆ, ಆದರೆ ಆ ಯೋಧನ ಏನು ಬೇಕೋ ಸವಲತ್ತುಗಳನ್ನ ಸರ್ಕಾರ ಕೊಡುತ್ತೆ, ಕೇಂದ್ರ ಸರ್ಕಾರ. ಅದೇ ರೀತಿ ರೈತ ಇಡೀ ದೇಶಕ್ಕೆ ಅನ್ನ ಹಾಕ್ತಾನೆ, ಅವನು ಬೆನ್ನೆಲುಬಾಗಿ ಎಲ್ಲ ಕೆಲಸ ಮಾಡ್ತಾನೆ, ಅವನಿಗೆಲ್ಲ ಸರ್ಕಾರ ಸವಲತ್ತುಗಳು ಕೊಡ್ತಾ ಇದೆ. ಆದರೆ ಕೂಲಿ ಕಾರ್ಮಿಕ ನಾವು, ಈ ನಾಡನ್ನು ಕಟ್ಟಿದವರು, ಈ ದೇಶದನ್ನು ಕಟ್ಟಿದವನು ನಾವು. ಪ್ರತಿ ಊರನ್ನ ಹಳ್ಳಿ ಹಳ್ಳಿನ
ಕಟ್ಟಿ ಬೆಳೆಸಿರೋಂಥ ನಾವು ಇವತ್ತು ನಾವು ಬೀದಿ ಪಾಲಾಗ್ತಾ ಇದ್ದೀವಿ. ಈ ಬೀದಿ ಪಾಲಾಗ್ತಿರೋ ನಮಗೆ ಈ ಸರ್ಕಾರ ಏನಾದ್ರು ನಮಗೆ ಒಂದು ಸಹಾಯಧನ ಯಾವ ರೀತಿನೂ ಕೊಟ್ಟು ನಮ್ಮನ್ನು ಕಾಪಾಡಬೇಕು. ಇಲ್ಲಾಂದ್ರೆ ಈ ನಾಡನ್ನು ಕಟ್ಟಿದವ್ರು ನಾವು ಈ ನಾಡನ್ನು ಹಾಳು ಮಾಡೋಕ್ಕೂ ಕೂಡ ಎಸೋದಿಲ್ಲ ಅಂತ ಈ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಮುಡ್ಕ ನಾನು ಬೇಡ್ಕೊಂತಾ ಇದ್ದೀನಿ. ಈ ಕಾರ್ಯಕ್ರಮದಲ್ಲಿ ತಾಲೂಕು ಗೌರವ ಅಧ್ಯಕ್ಷ ಸುರೇಶ್ ಕುಮಾರ್, ಸಹಕಾರ ಸಂಘದ ಅಧ್ಯಕ್ಷ ಹನುಮಂತಪ್ಪ, ಮಾಜಿ ನಗರಸಭಾ ಸದಸ್ಯ ಗಂಗಣ್ಣ, ಆಟೋ ಚಾಲಕರು ಹಾಗೂ ಮಾಲೀಕರ ಸಂಘದ ಅಧ್ಯಕ್ಷ ಲಕ್ಷ್ಮಣ್, ಕಾರ್ಯಾಧ್ಯಕ್ಷ ಸುಂದರ್ ಬಾಬು, ತಾಂತ್ರಿಕ ಸಲಹೆಗಾರ ಮನೋಹರ್, ಶೇಖರ್, ಸಂಜಯ್, ಕುಮಾರ್, ನಾಗೇಶ್, ಅಂತೋಣಿ, ಗುರು, ಮಂಜುನಾಥ್, ಸುಬ್ರಹ್ಮಣ್ಯ, ಪೇಂಟಿಂಗ್ ಸಂಘದ ಅಧ್ಯಕ್ಷ ಶಿವಣ್ಣ ಸೇರಿದಂತೆ ಸಂಘದ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ಏನೇ ಬರಲಿ ಏನೇ ಬರಲಿ.